ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಕ್ಷಾಬಂಧನ ಯಾವತ್ತು, ಜೊತೆಗೆ ಈ ರಕ್ಷಾಬಂಧನದ ಮಹತ್ವವೇನು, ಈ ರಕ್ಷಾಬಂಧನ ಹಬ್ಬದ ದಿನ ಯಾವ ಸಮಯದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ನೀವು ರಾಖಿಯನ್ನು ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ರಕ್ಷಾಬಂಧನದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ನಮ್ಮ ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಒಂದು ಹಬ್ಬವನ್ನು ನಾವು ಈ ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಅಂತ ಕರಿತೀವಿ. ಈ ದಿನ ಸಹೋದರಿಯು ತಮ್ಮ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟಿ ಆರತಿಯನ್ನು ಮಾಡಿ ಸಹೋದರನ ಆಶೀರ್ವಾದವನ್ನು ಪಡೆದುಕೊಳ್ತಾಳೆ. ಜೊತೆಗೆ ತಂಗಿಯ ರಕ್ಷಣೆ ಅಣ್ಣನಿಂದ, ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭ್ರಾತೃತ್ವದ ಒಂದು ಭಾವನೆಯನ್ನು ದಟ್ಟಗೊಳಿಸುತ್ತೆ ಈ ಹಬ್ಬ ಅಂತ ಹೇಳ್ಬೋದು. ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ದಿನ ಈ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಜೊತೆಗೆ ಈ ಹಬ್ಬ ಮೊದಲು ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿತ್ತು, ಆದರೆ ಈಗ ಎಲ್ಲ ಕಡೆಯೂ ಕೂಡ ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾರೆ. ಅಣ್ಣ ತಂಗಿಯರ ಬಾಂಧವ್ಯವನ್ನು ಪ್ರತಿಯೊಬ್ಬರೂ ಕೂಡ ಭಾವನಾತ್ಮಕವಾಗಿ ಸ್ಮರಿಸುವ ಈ ದಿನ ಬಾಲ್ಯದ ಅನೇಕ ಸಿಹಿ ಹಾಗೂ ಕಹಿ ನೆನಪುಗಳನ್ನು ನಮ್ಮ ಮನದಲ್ಲಿ ಮೂಡಿಸುತ್ತೆ. ಇನ್ನು ಈ ರಕ್ಷಾಬಂಧನದ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದಂತಹ ಮಹತ್ವವಿದೆ. ಪ್ರತಿಯೊಬ್ಬ ಸಹೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸೆಂದು ತನ್ನ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟುತ್ತಾಳೆ. ಪ್ರತಿಯೊಬ್ಬ ಸಹೋದರನೂ ಕೂಡ ಈ ಸಮಯದಲ್ಲಿ ಸಹೋದರಿಯೆಡೆಗೆ ತನ್ನ ಸಹೋದರತ್ವದ ಪ್ರೇಮವನ್ನು ಉಜ್ವಲಗೊಳಿಸಬೇಕೆಂಬುದು ಈ ರಕ್ಷಾಬಂಧನದ ಒಂದು ನೀತಿ ಅಂತಲೇ ಹೇಳ್ಬೋದು. ಇನ್ನು ನಾವು ಈ ರಕ್ಷಾಬಂಧನ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತ ಇವಾಗ ತಿಳ್ಕೊಳ್ಳೋಣ. ಅಣ್ಣ ತಂಗಿಯರ ಅನುಬಂಧದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವಂತಹ ಅರ್ಥಗರ್ಭಿತವಾದಂತಹ ಹಬ್ಬವೇ ಈ ರಕ್ಷಾಬಂಧನ. ಅದೇ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಕಂಡುಬರುವಂತಹ ವೈವಿಧ್ಯಮಯ ಆಚರಣೆಗಳಲ್ಲಿ ಈ ಹಬ್ಬವೂ ಕೂಡ ಒಂದು ಅಂತ ಹೇಳ್ಬೋದು. ರಕ್ಷಾಬಂಧನ ಎಂದರೆ ಕೇಸರಿ ದಾರ ಕಟ್ಟಿ ಉಡುಗೊರೆ ನೀಡುವುದಷ್ಟೇ ಅಲ್ಲ, ಪ್ರೀತಿ ಮತ್ತು ಮಮತೆಯನ್ನು ತುಂಬಿ ನಾನು ಬದುಕಿರುವ ತನಕ ನನ್ನ ಅಣ್ಣ ಖುಷಿಯಾಗಿರಬೇಕು, ಈ ರಕ್ಷೆ ಸದಾ ಅವನ ರಕ್ಷಣೆಯನ್ನು ಮಾಡಬೇಕು ಅನ್ನುವಂತಹ ಆಶಯದೊಂದಿಗೆ ತಂಗಿ ಪ್ರೀತಿಯಿಂದ ಕಟ್ಟುವಂತಹ ಒಂದು ರಕ್ಷೆ ಅಂತ ಹೇಳ್ಬೋದು. ತಂಗಿಯಾದವಳಿಗೆ ಅಣ್ಣ ಕೇವಲ ಸಂಬಂಧವಲ್ಲ, ಅವಳು ಅತ್ತಾಗ ಕಣ್ಣೊರೆಸುವಂತಹ ಕೈಯಾಗುತ್ತಾನೆ, ನೊಂದಾಗ ಮಿಡಿಯುವ ಹೃದಯವಾಗುತ್ತಾನೆ, ರಕ್ಷಣೆಗೆ ಸದಾ ಸಿದ್ಧವಿರುವಂತಹ ಯೋಧನಾಗಿರುತ್ತಾನೆ. ಅಂತೆಯೇ ತಂಗಿ ಅಣ್ಣನಾದವನ ಪ್ರೀತಿ ಭಾವನೆಗೆ ಸ್ಪಂದಿಸುವ ಗೆಳತಿಯಾಗಿರುತ್ತಾಳೆ, ಆರೋಗ್ಯ ಕೆಟ್ಟಾಗ ಸೇವೆ ಮಾಡುವಂತಹ ಸೇವಕಿಯಾಗಿರುತ್ತಾಳೆ. ಅದು ಕೇವಲ ರಕ್ಷೆಯ ಬಂಧವಲ್ಲ, ಮಧುರ ಪ್ರೀತಿಯ ಬಂಧನ ಅಂತ ಹೇಳ್ಬೋದು. ಹಾಗಾಗಿಯೇ ಸಹೋದರಿಯರು ಅವತ್ತಿನ ದಿನ ತಮ್ಮ ಸಹೋದರರ ರಕ್ಷಣೆಯನ್ನು ಅಂದರೆ ಸುರಕ್ಷತೆಯನ್ನು ಬಯಸುತ್ತಾರೆ. ಪ್ರತಿಯಾಗಿ ಸಹೋದರರು ಅಂದರೆ ಅಣ್ಣ ಅಥವಾ ತಮ್ಮಂದಿರು ಉಡುಗೊರೆಯನ್ನು ನೀಡುತ್ತಾರೆ, ಮತ್ತು ಅದೇ ಸಮಯದಲ್ಲಿ ಸಹೋದರಿಯನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವಂತಹ ಭರವಸೆಯನ್ನು ಕೂಡ ನೀಡುತ್ತಾರೆ. ಹಾಗಾದರೆ ಈ ವರ್ಷ ರಾಖಿ ಅಥವಾ ರಕ್ಷಾಬಂಧನದ ಶುಭ ಮುಹೂರ್ತ ಯಾವಾಗ ಅಂತ ತಿಳ್ಕೊಳ್ಳೋಣ. ಪಂಚಾಂಗದ ಆಧಾರದ ಮೇಲೆ ಈ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯು ಆಗಸ್ಟ್ 11ನೇ ತಾರೀಕು ಗುರುವಾರದ ಬೆಳಗ್ಗೆ 10:38 ಆರಂಭವಾಗಿ ಮರುದಿನ ಶುಕ್ರವಾರ ಆಗಸ್ಟ್ 12ನೇ ತಾರೀಕು ಬೆಳಗ್ಗೆ 8:05 ಕೂಡ ಇರುತ್ತೆ. ಈ ವರ್ಷ ಆಗಸ್ಟ್ 11ನೇ ತಾರೀಕು ರಕ್ಷಾಬಂಧನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದರೆ ರಾಖಿ ಕಟ್ಟೋದಕ್ಕೆ ಶುಭ ಮುಹೂರ್ತ ಯಾವಾಗ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. 11ನೇ ತಾರೀಕು ಗುರುವಾರದ ದಿನ ಬೆಳಗ್ಗೆ 5:07 ರಾತ್ರಿ 8:53 ಕೂಡ ರಕ್ಷಾಬಂಧನದ ಸಮಯ ಸಂಪೂರ್ಣವಾಗಿ ಇರುತ್ತೆ. ಈ ಸಮಯದಲ್ಲಿ ರಾಖಿ ಕಟ್ಟೋದಕ್ಕೆ ಉತ್ತಮವಾದಂತಹ ಸಮಯ ಅಥವಾ ಶುಭ ಮುಹೂರ್ತ ಅಂತ ಕೇಳೋದಾದರೆ ರಾತ್ರಿ 8:51 ರಾತ್ರಿ 9:13 ತುಂಬ ಒಳ್ಳೆಯ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ರಾಖಿಯನ್ನು ಕಟ್ಬೋದು. ಅದನ್ನು ಬಿಟ್ಟರೆ ಆಯುಷ್ಮಾನ್ ಯೋಗ ಅಂತ ಬೆಳಗ್ಗೆಯಿಂದ ಮಧ್ಯಾಹ್ನ 3:32 ಕೂಡ ಸಮಯ ಇರುತ್ತೆ. ಈ ಸಮಯದಲ್ಲಿ ರಾಹುಕಾಲ ಯಮಗಂಡಲ ಕಾಲ ಬಂದರೆ ಆ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿಯೂ ಕೂಡ ನೀವು ರಾಖಿಯನ್ನು ಕಟ್ಬೋದು. ನೋಡ್ದಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಕ್ಷಾಬಂಧನ ಅಂದರೆ ಏನು, ಅದರ ಮಹತ್ವವೇನು, ಹಾಗೆ ಅವತ್ತಿನ ದಿನ ಯಾವ ರೀತಿ ರಾಖಿಯನ್ನು ಯಾವ ಸಮಯದಲ್ಲಿ ಕಟ್ಟಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.